ಎಲ್ಲರಿಗೂ ನಮಸ್ಕಾರ. ಕಿಣಿಸುವ ಶ್ರೀ ಬ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರುವಂಥ ಆರೋಗ್ಯಕರವಾದ ರೆಸಿಪಿ ಆಯ್ಸ್ಟರ್ ಮಶ್ರೂಮ್ನ ಸುಕ್ಕ ಮಾಡ್ತಾ ಇದ್ದೇನೆ. ಹಾಗೆ ಮಶ್ರೂಮ್ ಅಣಬೆ ಅಂತ ಹೇಳಿದರೆ ಅದರಲ್ಲಿ ವಿಷಕಾರಿನೂ ಇದೆ, ಆರೋಗ್ಯಕರವಾದದ್ದು ಇದೆ. ಹಾಗೆ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಆಯ್ಸ್ಟರ್ ಮಶ್ರೂಮ್ನ ಸುಕ್ಕ, ಬಟನಲ್ಲ ಆಯ್ಸ್ಟರ್. ಹಾಗೆ 700 ಆರೋಗ್ಯಕರವಾದ ಗುಣಗಳು, ಚಿಕಿತ್ಸಕ ಗುಣಗಳನ್ನು ಒಳಗೊಂಡ ಈ ಮಶ್ರೂಮನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಂಡ್ರೆ ಆಹಾರ ಕೂಡ ತುಂಬ ಶ್ರೀಮಂತಿಕೆಯಿಂದ ಇರ್ತದೆ, ಅದೇ ರೀತಿ ಆರೋಗ್ಯವು ನಂಬರ್ 1 ಆಗಿರ್ತದೆ ಅಂತ ಹೇಳ್ಬೋದು. ಡಿ ವಿಟಮಿನ್ ಪ್ರಾಬ್ಲಮ್ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ, ಅವರಿಗೆ ಸೂರ್ಯನ ಕಿರಣ ಅಗತ್ಯ ಹೌದು, ಆದರೂ ನಿಮ್ಮ ಅಡುಗೆಯಲ್ಲಿ, ನಿಮ್ಮ ಆಹಾರ ಪದ್ಧತಿಯಲ್ಲಿ ವಾರಕ್ಕೆ 2 ಸಲನಾದರೂ ನೀವು ಮಶ್ರೂಮನ್ನು ಬಳಸ್ತಾ ಇದ್ದರೆ ನಿಮಗೆ ಡಿ ವಿಟಮಿನ್ ಕೊರತೆಯಿಂದ ಆಗ್ಬೋದಾದಂಥ ಸಂಧಿವಾತ, ಚರ್ಮರೋಗದ ಸಮಸ್ಯೆ, ಅದೇ ರೀತಿ ಮೂಳೆ ಸಮಸ್ಯೆ ಅದೆಲ್ಲ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗ್ತದೆ. ಅದೇ ರೀತಿ ಶುಗರ್ ಇರೋಗೋ ತುಂಬಾ ಒಳ್ಳೆಯದು, ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ನ ನಾಶ ಮಾಡುತ್ತೆ. ಇಲ್ಲಿ ಕೊಬ್ಬು ನಮ್ಮ ಕೊಲೆಸ್ಟ್ರಾಲನ್ನು ಕಂಪ್ಲೀಟಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಇದನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸಿ ಬನ್ನಿ. ಹಾಗಾದರೆ ಇವತ್ತಿನ ಸುಲಭವಾದ ಗಮ 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 ಆಯ್ಸ್ಟರ್ ಮಶ್ರೂಮ್ನ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಆಯ್ಸ್ಟರ್ ಮಶ್ರೂಮ್ ಈ ರೀತಿ ಪ್ಯಾಕೆಟಲ್ಲಿ ನಿಮಗೆ ಸಿಗುತ್ತೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ನಾನು ನಮ್ಮದೇ ತರಕಾರಿ ಅಂಗಡಿಯಿಂದ ತೊಗೊಂಡು ಬಂದದ್ದು. ಇದು ಫ್ರೆಶ್ ಆಗಿ ಸಿಕ್ಕಿದರೆ ತುಂಬಾ ಒಳ್ಳೆಯದು. ನೋಡಿ, ಹೂವಿನ ರೀತಿ ಇರ್ತದೆ. ಹಾಗೆ ಇದು ಒಂದು ವೇಳೆ 1-2 ದಿನ ಬಿಟ್ಟು ಯೂಸ್ ಮಾಡೋದಾದ್ರೆ ಸ್ವಲ್ಪ ಕಪ್ಪಾದಾಗ ಆದರೆ ನೀವು ಅದನ್ನು ಸ್ವಲ್ಪ ಮೇಲ್ಗಡೆಯನ್ನು ಸಿಪ್ಪೆಯನ್ನು ತೆಗಿಲಿಕ್ಕೆ ಬರ್ತದೆ ಲೈಟಲ್ಲಿ, ಹಾಗೆ ಕೂಡ ಮಾಡ್ಬೋದು. ಇಲ್ಲದಿದ್ದರೆ ಡೈರೆಕ್ಟಾಗಿ ಇದನ್ನು ಚೆನ್ನಾಗಿ ತೊಳೆದು, ಅಂದರೆ ಅರಶಿನ ಮತ್ತು ಉಪ್ಪು ನೀರು ಅದು ಹೇಳ್ತೇನೆ ಈಗಂತ, ಆ ಥರ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಯೂಸ್ ಮಾಡಿ. ಇದು ಫ್ರೆಶ್ ಆಗಿದೆ, ಹಾಗೆ ನಾನು ಕೈಯಲ್ಲೇ ಜಸ್ಟ್ ಈ ಥರ ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಕಟ್ ಮಾಡಲಿಕ್ಕೆ ಏನು ಚಾಕು ಇದೆಲ್ಲ ಏನು ಬೇಕಂತಿಲ್ಲ, ಪಟ 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 ಈ ಥರ ಕೈಯಲ್ಲೇ ಕಟ್ ಮಾಡ್ಕೊಳ್ಬೋದು. ಹಾಗೆ ಫಾಸ್ಟಾಗಿ ಬೇಗನೆ ಆಗುವಂಥ ಸೂಪರ್ ಸಿಂಪಲ್ ರೆಸಿಪಿ ಅಂತ ಕೂಡ ಹೇಳ್ತಾ ಇದ್ದಾನೆ. ನೋಡಿ, ಇವಾಗ ಇದೆಲ್ಲ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಗುರುಬೆಚ್ಚಗಿನ ನೀರನ್ನು ಹಾಕಿ, ನಾನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ, ಅದಕ್ಕೆ ಸ್ವಲ್ಪ ಅರಶಿನ ಕೂಡ ಹಾಕಿ ಒಂದು 15 ನಿಮಿಷ ಹಾಗೆ ಇಡ್ತೇನೆ. ಇವಾಗ ನಾವು ಮಸಾಲೆಯಲ್ಲಿ ಹುರ್ಕೊಳ್ಳಿಕ್ಕೆ ನಾನೊಂದು ಫ್ರೈಯಿಂಗ್ ಪ್ಯಾನಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಇದರಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಜಜ್ಜಿಬಿಟ್ಟು ಹಾಕ್ತಾ ಇದ್ದೇನೆ ಹುರಿಲಿಕ್ಕೆ ಮಸಾಲೆಗೆ. ಅದೇ ರೀತಿ ಒಂದು ಈರುಳ್ಳಿ, ಸ್ವಲ್ಪ ಒಂದು 2 ತುಂಡು ಈರುಳ್ಳಿ, ಇದನ್ನು ಕೂಡ ಹಾಕಿ ಸ್ವಲ್ಪ ಹುರಿತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಒಂದು 5 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೇನೆ. ಹಾಗೆ 1/2 ಸ್ಪೂನಷ್ಟು ಜೀರಿಗೆ, ಅದೇ ರೀತಿ 1/2 ಸ್ಪೂನಷ್ಟು ಮೆಂತೆ ಕೂಡ ತಗೊಂಡಿದ್ದೇನೆ. ಹಾಗೆ 1/2 ಸ್ಪೂನ್ ಕೊತ್ತಂಬರಿ ಕೂಡ ತಗೊಂಡಿದ್ದೇನೆ. ನಾನು ಜೀರಿಗೆ ಎಲ್ಲ ತುಂಬ ಹಾಕಲಿಲ್ಲ, 1/2 ಸ್ಪೂನ್ ಅಷ್ಟೇ ಹಾಕಿದ್ದು. ಮಸಾಲೆ ತುಂಬ ಸ್ಟ್ರಾಂಗ್ ಇದ್ದರೂ ಕೂಡ ಒಳ್ಳೆಯದಾಗೋದಿಲ್ಲ, ಹದ ಇದ್ದರೆ ಒಳ್ಳೆಯದು. ಒಂದು ಚಿಟಿಕೆಯಷ್ಟು ಓಂಕಾಳನ್ನು ಕೂಡ, 1/4 ಸ್ಪೂನ್ ಆಗ್ಬೋದು, ಓಂಕಾಳು ಅಜ್ವೇನ್ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದು ಸುಕ್ಕ ಅಂತ ಹೇಳಿದರೆ ತುಂಬ ಆಗೋದಿಲ್ಲ, ಈಗ ಅದು ಕಟ್ ಮಾಡಿದ ನಾವು ತುಂಬ ಇದ್ದರೂ ಕೂಡ, ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದರೆ ನಮ್ಮ ಈ ಕೊಂಕಣಿನಲ್ಲಿ ಹೇಳಬೇಕಾದ್ರೆ ಪೌರ್ ನಮಸ್ತ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ನೀವು ಬಟನ್ ಮಶ್ರೂಮ್ ಬೇಕಾದರೆ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ನಾನು ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸೇಮ್ ಇದೇ ರೀತಿ ಬಟನ್ ಮಶ್ರೂಮ್ದು ಮಾಡಿದರೂ ಚೆನ್ನಾಗಿರುತ್ತೆ. ಇದು ಮಸಾಲ ಅಂತೂ ಅದ್ಭುತವಾಗಿರುತ್ತೆ, ಒಳ್ಳೆ ಪರಿಮಳ ಬರ್ತಾ ಇದೆ, ಗಮ ಗಮ ಪರಿಮಳ ಬರ್ತಾ ಇದೆ. ಹಾಗೆ ಹದ ಮೀಡಿಯಂ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೊಳ್ಳಿ ಆಯಿತಾ. ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೇನೆ. ಇದು ಓಂಕಾಳೆಲ್ಲ ಹಾಕಿದೆ ಯಾಕಂದರೆ ಇದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರಲ್ವ, ಅದಕ್ಕೆ ಸ್ವಲ್ಪ ಓಂಕಾಳನ್ನು ಹಾಕ್ಕೊಳ್ಳುವಂಥದ್ದು. ಹಾಗೆ ಮಕ್ಕಳಿಗೆಲ್ಲ ತಿನ್ನಿಸಬೇಕಾದ್ರೆ ಸ್ವಲ್ಪ ಓಂಕಾಳೆಲ್ಲ ಈ ಥರ ಮಶ್ರೂಮ್ಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದಾಯಿತು, ತಣ್ಣೀಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೇನೆ. ಇದಿವಾಗ ಕಂಪ್ಲೀಟಾಗಿ ತಂಡ ಮೇಲೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಲ್ಲಿ ಹುರಿದದ್ದು ಹಾಕಿಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ. ನಾನು ಹುಳಿಗೆ ಸ್ವಲ್ಪ ಇಲ್ಲಿ ಹುಣಸೆ ಹುಳಿನ ಕೂಡ ಇದರ ಜೊತೆನೇ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಸ್ವಲ್ಪ ಕ್ರಷ್ ಮಾಡ್ಕೊಂಡು ಬಂದರೂ ಆಗುತ್ತೆ, ನೈಸ್ ಪೌಡರ್ ಏನಾಗಬೇಕಂತಿಲ್ಲ. ಇವಾಗ ನೋಡಿ, ಇವಾಗ ಇಷ್ಟು ಪೌಡರ್ ಆಗಿದೆ ಅಲ್ಲ. ಇದಕ್ಕೆ ಇವಾಗ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ. ನಾನು ಸಣ್ಣ ಬೌಲನ್ನು ಒಂದು ಸಾಧಾರಣ ಒಂದು 5-6 ಸ್ಪೂನಷ್ಟು ಕಾಯಿ ತುರಿ, ತುಂಬ ಹಾಕಬಾರ್ದು ಕಾಯಿ ತುರಿ ಸಹ, ಅದು ಮಸಾಲೆ ಮಸಾಲವೇ ಆದರೆ ಸಹ ಚೆನ್ನಾಗಿರೋದಿಲ್ಲ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೋರ್ಸ್ ಮಸಾಲ ಮಾಡ್ಕೊಂಡು ಬರ್ತೇನೆ. ತುಂಬ ನುಣ್ಣಗಿನ ಮಸಾಲ ಅಲ್ಲ, ಸುಕ್ಕ ಅಲ್ಲ, ಹಾಗೆ ಕೋರ್ಸ್ ಮಸಾಲ ಮಾಡಿಕೊಂಡು ರೆಡಿಯಾಗಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು ಮಸಾಲ ಮಾತ್ರ. ಹಾಗೆ ಈ ಕಡೆಯಿಂದ ಬಾಣಲೆಯಲ್ಲಿ ಒಂದು 3-4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಇದಕ್ಕೆ ಈರುಳ್ಳಿ ಬೇಕು, ಸುಕ್ಕ ಮಾಡಬೇಕಾದ್ರೆ ಈರುಳ್ಳಿ ಬೇಕು. ಹಾಗೆ ಒಂದು 3 ಈರುಳ್ಳಿಯನ್ನು ಚೆನ್ನ ಮಾಡಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಲೈಟಾಗಿ
ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅದೇ ರೀತಿ ಇದು ನಮಗೆ ನೀರು ದೋಸೆಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗಂಜಿ ಊಟಕ್ಕಂತೂ ಹೇಳಬೇಕಂತಲೇ ಇಲ್ಲ, ಸಖತ್ತಾಗಿರುತ್ತೆ. ಅದೇ ರೀತಿ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇವಾಗ ಈರುಳ್ಳಿ ಕಲರ್ ನೋಡಿ ಚೇಂಜ್ ಆಗಿದೆ. ಇವಾಗ ಈ ರುಬ್ಬಿರುವಂಥ ಮಸಾಲವನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತೇನೆ. ಇದು ಫ್ರೈ ಮಾಡ್ಕೊಳ್ಬೇಕಾದ್ರೆ ಇದರಲ್ಲೇ ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀವು ಮಸಾಲೆಗೆ ಹಾಕಿದ್ರೂ ಆಗುತ್ತೆ, ಇಲ್ಲ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಅದ್ರ ಜೊತೆನೂ ಹಾಕಿದ್ರೂ ಆಗುತ್ತೆ. ಇಲ್ಲ ಈ ಥರ ಮಸಾಲೆ ಜೊತೆನೇ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಲ್ಲ, ಹೇಗೂ ಒಂದು 2-3 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಆವಾಗ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇದು ಇವಾಗ ಫ್ರೈ ಆಗಿ ಈ ಥರ ಆಗಿದೆ. ಮಸಾಲೆ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನು. ಇದಕ್ಕೆ ಇವಾಗ ನಾವು ಚಂದ ಮಾಡಿ ಈ ಉಪ್ಪು ಮತ್ತು ಅರಶಿನ ಎಲ್ಲ ಹಾಕಿಟ್ಟಂಥ ಮಶ್ರೂಮ್ ಇದೆಯಲ್ವಾ, ಆಯಿಸ್ಟರ್ ನೋಡಿ ಇದೆ, ಇದನ್ನು ಇನ್ನೊಂದು 2 ನೀರಲ್ಲಿ ಚಂದ ಮಾಡಿ ತೊಳೆದು ಇವಾಗ ಯೂಸ್ ಮಾಡ್ತಾ ಇದ್ದೇನೆ ನಾನು. ಹಾಗೆ ಇದನ್ನು ಹಾಕಿಬಿಟ್ಟು ಒಳ್ಳೆ ಕುದಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕಬೇಡಿ. ಮಶ್ರೂಮ್ ಸ್ವಲ್ಪ ನೀರು ಕೆಲವೊಮ್ಮೆ ಹೆಚ್ಚಾಗಿ ಬಿಡುತ್ತೆ, ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಆದಷ್ಟು ಕಡಿಮೆ ಹಾಕಿದರೆ ಆಯಿತು. ಸುಕ್ಕ ಮಾಡೋದ್ರಿಂದ ಹೇಳ್ತಾ ಇರುವಂಥದ್ದು, ನೀವು ಒಮ್ಮೆ ಈ ಥರ ಸುಕ್ಕ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ. ಮಕ್ಕಳಿಗಂತೂ ನನ್ನ ಮಕ್ಕಳಿಗಂತೂ ಇದು ಭಯಂಕರ ಇಷ್ಟ ಅಂದರೆ ಇಷ್ಟ. ವಾರಕ್ಕೆ 1-2 ಸಲನಾದರೂ ಹೆಚ್ಚಾಗಿ ಮಾಡ್ತೇನೆ ನಾನು. ನೈಟ್ ಗಂಜಿ ಊಟಕ್ಕೆ ಮಾಡ್ತೇನೆ, ಕೆಲವೊಮ್ಮೆ ಅವರಿಗೆ ಟಿಫಿನ್ ಕೊಡಬೇಕಾದ್ರೆ ನೀರು ದೋಸೆ ಎಲ್ಲ ಮಾಡಿದರೆ ಅದಕ್ಕೂ ಮಾಡಿಕೊಡ್ತೇನೆ ನಾನು. ಹೀಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಮಸಾಲೆಯನ್ನು ಸ್ವಲ್ಪ ಅಂದರೆ ಕಾಯಿತುರಿ ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು. ಮಕ್ಕಳಿಗೆ ಕೊಡಬೇಕಂದ್ರೆ ಮಶ್ರೂಮೇ ಸಿಗುತ್ತಲ್ವಾ, ಹಾಗೆ ಚೆನ್ನಾಗಿರುತ್ತೆ ಅದು. ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಕಿಣಿ ಸ್ವಸ್ರಿ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಹಾಗೆ ಮುಚ್ಚಿ ಕುದಿಸ್ಲಿಕ್ಕೆ ಇಡ್ತೇನೆ. ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೇನೆ ಇಲ್ಲಿ. ಇದೊಂದು ಒಳ್ಳೆ ಕುದಿ ಬರಲಿ, ಈ ಕಡೆ ಈ ಥರ ಮುಚ್ಚಿಡಿ, ಹಾಗೆ ಬೇಗನೆ ರೆಡಿ ಆಗುತ್ತೆ. ಒಂದೊಳ್ಳೆ ಕುದಿ ಬಂದು ಸ್ವಲ್ಪ ತಿಕ್ಕಾದ ತಕ್ಷಣ ನೀರೆಲ್ಲ ಇದಾಗಿ ಸ್ವಲ್ಪ ತಿಕ್ಕಾಗುವಾಗ 1-2 ಸ್ಪೂನಷ್ಟು ಕಾಯಿತುರಿಯನ್ನು ಕೊನೆಯಲ್ಲಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾದ ಆಯಿಸ್ಟರ್ ಮಶ್ರೂಮ್ನ ಸುಕ್ಕ ಮಾಡೋದು ಯಾವ ರೀತಿ ನೋಡಿದ್ರಲ್ಲ, ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಕಮೆಂಟ್ಸ್ಗಳನ್ನು ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು, ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾನೆ. ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಇವಾಗ ಇದನ್ನು ಸರ್ವ್ ಮಾಡ್ಬೋದು. ನೀರು ದೋಸೆ ಚಪಾತಿ ಯಾವುದಕ್ಕೂ ಸೂಪರ್ ಇದು. ಓಕೆ, ಥ್ಯಾಂಕ್ ಯು. ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್. ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ಬಳಸಿ, ಅದೇ ರೀತಿ 18 ಬಗೆಯ ಹರ್ಬಲ್ಸ್, ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಬಳಸಿಕೊಂಡು ಮಾಡಿರುವಂಥ ಒಂದು ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ನೀವು ಖಂಡಿತ ಒಮ್ಮೆ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೇನಾದರೂ ನಿದ್ದೆ ಬರೋದಿಲ್ಲ ಅಂತ ಸಮಸ್ಯೆ ಇದೆ, ಅದೇ ರೀತಿ ಕೂದಲು ಉದುರುವ ಸಮಸ್ಯೆ ಇರ್ಬೋದು, ಹಾಗೆ ಕೂದಲು ದಟ್ಟವಾಗಿ ಏನು ದೃಢವಾಗಿ ಬೆಳೀತಿಲ್ಲ, ಕಪ್ಪಾಗಿಲ್ಲ ಕೂದಲು ಅಂತಾದರೆ ಖಂಡಿತ ಈ ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ಉಪಯೋಗಿಸಿ ನಿಮಗೆ ಕೂದಲು ದೃಢವಾಗಿ ಸೊಂಪಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತದೆ, ಅದೇ ರೀತಿ ಉದ್ದನೆಯ ಕೂದಲು ಬರುತ್ತದೆ. ಹಾಗೆ ನಿಮಗೆ ನಿದ್ದೆ ಬರೋದಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ಇದ ಈ ಎಣ್ಣೆಯನ್ನು ಸ್ವಲ್ಪ ತಗೊಂಡು ಹಾಗೆ ನೆತ್ತಿ ಮೇಲೆ ಹಾಕಿ ಚೆನ್ನಾಗಿ ಫುಲ್ ಮಸಾಜ್ ಕೊಟ್ಟರೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಅದೇ ರೀತಿ ಚೆನ್ನಾಗಿ ನಿದ್ದೆ ಬರುತ್ತೆ, ಹಾಗೆ ತಲೆನೋವಿನ ಸಮಸ್ಯೆ ಏನಾದಿದ್ದರೆ ಅದು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನಮಗೆಗೂ ರಿಪೀಟೆಡ್ ಆರ್ಡರ್ಸ್ ಬರ್ತಾ ಇದೆ ಇವಾಗ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಿಮಗೂ ಕೂಡ ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ಬುಕ್ ಮಾಡಬೇಕಿದ್ರೆ ಅಮೆಝಾನ್, ಜಿಯೋಮಾರ್ಟ್ ಹಾಗೆ ಮೀಶೋದಲ್ಲಿ ಪರ್ಣ ಹರ್ಬಲ್ ಹೇರ್ ಆಯಿಲ್ ಅಂತ ಸರ್ಚ್ ಕೊಡಿ, ಹಾಗೆ ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ನಿಮ್ಮದಾಗಿಸಿಕೊಳ್ಳಿ. ಥ್ಯಾಂಕ್ ಯು, ಟೇಕ್ ಕೇರ್.